ನಮಸ್ಕಾರ, ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ದೇವರ ಹೆಸರು ಇಡುವಂತಿದೆ. ಶೀಘ್ರದಲ್ಲೇ ಜಾರಿಗೆ ಬರಲಿದೆ ಹೊಸ ಆದೇಶ. ದೇವರ ನಾಮಕರಣ ನಿಷೇಧ ಕುರಿತು ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದ್ದು, ಇನ್ನು ಮುಂದೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ದೇವರ ಹೆಸರನ್ನ ಇಟ್ಟು ಯಾರಾದರೂ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿದ್ರೆ ಅದಕ್ಕೆ ಒಂದು ನಿಷೇಧವನ್ನ ಹೇರುವಂತಹ ಪ್ರಯತ್ನ ಈಗ ಸರ್ಕಾರದಿಂದ ಆಗ್ತಾ ಇದೆ. ಆ ಒಂದು ಚಿಂತನೆಯಲ್ಲಿ ಸರ್ಕಾರ ತೊಡಗಿಕೊಂಡಿದೆ. ಕಾನೂನು ಇಲಾಖೆಯ ಸಲಹೆಯನ್ನು ಆಲ್ರೆಡಿ ಮುಜರಾಯಿ ಇಲಾಖೆ ಕೇಳಿದೆ ಸರ್ಕಾರದಿಂದ. ಅಂದ್ರೆ ಕಾನೂನು ಸಲಹೆ ಪಡೆದು ನಂತರ ಸರ್ಕಾರದಿಂದ ಆದೇಶ ಹೊರಬೀಳಲಿದೆ. ಹೆದ್ದಾರಿಯಿಂದ ಆಲ್ರೆಡಿ ದೂರ ಇಟ್ಟಿದ್ದಾಯ್ತು, ಈಗ ದೇವರ ಹೆಸರಿಗೂ ಕೂಡ ನಿಷೇಧವನ್ನ ಹೇರುವಂತಹ ಪ್ರಯತ್ನ ಸರ್ಕಾರದ ಒಂದು ಚಿಂತನೆಯಲ್ಲಿ ಇದೆ. ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ನಾವು ಗಮನಿಸ್ತಾ ಇದೀವಿ, ಬಾರ್ ಅಂಡ್ ರೆಸ್ಟೋರೆಂಟ್ಗೆ ದೇವರ ಹೆಸರುಗಳನ್ನ ಇಟ್ಟಿರ್ತಾರೆ. ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೂಡ ನೀವು ಗಮನಿಸಬಹುದು. ಆದ್ರೆ ಅಂತಹ ಹೆಸರುಗಳನ್ನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಇಡಬಾರದು ಅನ್ನುವಂತಹ ಒಂದು ಆದೇಶವನ್ನ ಮಾಡುವಂತಹ ಚಿಂತನೆಯಲ್ಲಿ ಸರ್ಕಾರ ತೊಡಗಿಕೊಂಡಿದೆ. ಕಾನೂನು ಇಲಾಖೆಯ ಸಲಹೆಯನ್ನ ಆಲ್ರೆಡಿ ಈಗಾಗಲೇ ಸರ್ಕಾರ ಕೇಳಿದ್ದು, ಮುಜರಾಯಿ ಇಲಾಖೆ ಈ ಒಂದು ಸಲಹೆಯನ್ನ ಪಡೆದುಕೊಂಡು ನಂತರ ಆದೇಶವನ್ನ ಹೊರಡಿಸಲಿದೆ. ನೀವು ಈಗಾಗಲೇ ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ್ಯಾವ ರೀತಿಯ ಹೆಸರುಗಳನ್ನ ಇಟ್ಕೊಂಡು ವೈನ್ ಶಾಪ್ ಆಗಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನ ಇಟ್ಕೊಂಡಿದ್ದಾರೆ. ಒಂದಷ್ಟು ದೇವರ ಹೆಸರುಗಳಲ್ಲಿ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನ ನಡೆಸ್ತಾ ಇರುವವರು ಇನ್ನು ಮುಂದೆ ಹೆಸರನ್ನ ಬದಲಾಯಿಸಿಕೊಳ್ಳುವುದು ಉತ್ತಮ. ಸರ್ಕಾರ ಈಗ ಮತ್ತೊಂದು ಚಿಂತನೆಯಲ್ಲಿ ಇದೆ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ನಿಯಮಗಳಿದೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯುವಂತಹ ಸಂದರ್ಭದಲ್ಲಿ. ಸಾಕಷ್ಟು ಶಾಲೆ ಆಗಿರಬಹುದು, ಬ್ಯಾಂಕ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಹೀಗೆ ಅಲ್ಲಿಂದ ಸಾಕಷ್ಟು ಮೀಟರ್ಗಳ ದೂರದಲ್ಲೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಇರಬೇಕು, ಹತ್ತಿರದಲ್ಲಿ ಇರುವಂಗಿಲ್ಲ ಅನ್ನುವಂತಹ ನಿಯಮ ಕೂಡ ಇದೆ. ಸೊ ಅದೇ ರೀತಿಯಾಗಿ ಈ ಹೆದ್ದಾರಿಯ ಪಕ್ಕದಲ್ಲಿ ಕೂಡ ಇರುವಂಗಿಲ್ಲ, ಆ ತರದ ಎಲ್ಲಾ ರೂಲ್ಸ್ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಈಗ ಮತ್ತೊಂದು ಚಿಂತನೆಯನ್ನ ಮಾಡ್ತಾ ಇದೆ. ಅದು ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ದೇವರ ಹೆಸರನ್ನ ಇಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ತೆಗೆಯುವಂಗಿಲ್ಲ ಅಥವಾ ಓಪನ್ ಮಾಡಂಗಿಲ್ಲ ಅನ್ನುವಂತಹ ಒಂದು ಸರ್ಕಾರದ ಚಿಂತನೆ ಇದು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಂದ್ ರೀತಿಯಲ್ಲಿ ಸಾಕಷ್ಟು ಆಲ್ರೆಡಿ ಒಂದಷ್ಟು ರೂಲ್ಸ್ ಇದೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆಗೆಯುವಂತಹ ಸಂದರ್ಭದಲ್ಲಿ. ಇಷ್ಟು ಮೀಟರ್ ದೂರದಲ್ಲಿ ಇರಬೇಕಾಗತ್ತೆ, ಬಾರ್ ಅಂಡ್ ರೆಸ್ಟೋರೆಂಟ್ ಹೆದ್ದಾರಿ ಪಕ್ಕದಲ್ಲಿ ಇರುವಂಗಿಲ್ಲ, ಶಾಲೆ ಬ್ಯಾಂಕ್ ಆಗಿರ್ಬೋದು ಆಸ್ಪತ್ರೆಗಳು ಇವು ಪಕ್ಕದಲ್ಲಿ ಇರುವಂಗಿಲ್ಲ ಅನ್ನುವಂಥದ್ದು. ಬಟ್ ಇದೊಂದು ರೀತಿಯಂತಹ ಚಿಂತನೆ, ಯಾವ ರೀತಿಯಾಗಿ ಈಗ ಸರ್ಕಾರ ಯೋಚನೆ ಮಾಡ್ತಾ ಇದೆ ದೇವರ ಹೆಸರು ಇಡಬಾರ್ದು ಅಂತ ಹೇಳಿ ಅಂತ? ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಬಾರಿಗೆ ಮತ್ತೆ ಮಟನ್ ಏನು ಹೋಟೆಲ್ಗಳಿದಾವೆ ಅದಕ್ಕೆ ಎಲ್ಲ ಒಂದ್ ಕಡೆ ಈ ಒಂದು ಹೆಸರುಗಳನ್ನ ಇಡೋದ್ರ ಮೂಲಕವಾಗಿ ಎಲ್ಲ ಒಂದ್ ಕಡೆ ದೇವ್ರಿಗೂ ಕೂಡ ಒಂದ್ ರೀತಿ ಮುಜುಗರ ಕತ್ತರುವಂತ ಏನ ಕೆಲಸವನ್ನ ಏನು ಸಾರ್ವಜನಿಕರು ಮಾಡ್ತಾ ಇದಾರೆ ಅನ್ನುವಂತ ಅಭಿಪ್ರಾಯ ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಕೆಲವು ಪ್ರಮುಖವಾದಂತ ಏನಿದ್ದಾರೆ ಅಂದ್ರೆ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಇರತಕ್ಕಂತ ಕೆಲ ಸದಸ್ಯರು ಏನಿದ್ದಾರೆ ಅವರು ಒಂದು ಒಪಿನಿಯನ್ನ ಈ ರೀತಿಯಾದಂತ ಒಂದು ಒಪಿನಿಯನ್ನ ಮುಜರಾಯಿ ಇಲಾಖೆ ಮುಂದೆ ಮಂಡಿಸಿರುವಂತದ್ದು. ಜೊತೆಗೆ ಕೆಲ ಪ್ರಮುಖವಾದಂತ ಆಯ್ದ ಕ್ಷೇತ್ರಗಳಲ್ಲೂ ಕೂಡ ಸಾರ್ವಜನಿಕರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಮೊದಲು ಈ ಒಂದು ಹೆಸರುಗಳನ್ನ ಚೇಂಜ್ ಮಾಡಿ ಇದರಿಂದ ಬಹಳ ಧಾರ್ಮಿಕ ಮತ್ತೆ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ಹೀಗಾಗಿ ಮೊದಲು ಈ ಹೆಸರುಗಳನ್ನ ಚೇಂಜ್ ಮಾಡಿ ಅನ್ನೋ ಒಂದು ದೂರನ್ನ ಸರ್ಕಾರಕ್ಕೆ ಕೊಡ್ತಾ ಇರುವಂತದ್ದು. ಇದನ್ನ ಇದೀಗ ಈ ಒಂದು ದೂರಗಳನ್ನ ಪರಿಗಣಿಸಿರ್ತಕ್ಕಂತ ಮುಜರಾಯಿ ಇಲಾಖೆ ಇದೀಗ ಒಂದು ಕಾನೂನನ್ನ ಅಭಿಪ್ರಾಯವನ್ನ ಕೇಳೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಯಾವ ರೀತಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನುವಂತ ವಿಚಾರವನ್ನ ಇದೀಗ ಮುಜರಾಯಿ ಇಲಾಖೆ ಸಚಿವರಾಗಿರ್ತಕ್ಕಂತಹ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಏನಿದ್ರೆ ಅವರು ಒಂದು ಒಪಿನಿಯನ್ ಕೂಡ ಪಡ್ಕೊಂಡಿರುವಂತದ್ದು. ಈಗಾಗಲೇ ಒಂದು ಈ ಒಂದು ವಿಚಾರವಾಗಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಪ್ರಮುಖ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕವಾಗಿ ಒಂದು ಒಪಿನಿಯನ್ ಕೂಡ ಅವರಿಂದ ತಗೊಂಡಿದ್ದಾರೆ. ಇದಕ್ಕೆ ಈಗಾಗಲೇ ಕಾನೂನು ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ. ಒಂದ್ ವೇಳೆ ಕಾನೂನು ಅಭಿಪ್ರಾಯ ಪಡೆದ ನಂತರವಾಗಿ ಅಂತಿಮವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆಗೆ ಚರ್ಚೆಯನ್ನ ಮಾಡೋದ್ರ ಮೂಲಕವಾಗಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳೋದ್ರ ಮೂಲಕವಾಗಿ ಅಂತಿಮವಾಗಿ ಒಂದು ಆದೇಶ ಪ್ರಕಟ ಮಾಡುವಂತಹ ಸರ್ಕಾರದಿಂದ ಆದೇಶ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನ ಮಾಡಬಹುದಾಗಿದೆ. ಆದ್ರೆ ಇದೇನಾದ್ರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನರಿಗೆ ಒಂದ್ ರೀತಿ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಲೇ ಅವನ ಹೆಸರುಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ, ಹೀಗಾಗಿ ಮತ್ತೆ ಅದನ್ನ ಚೇಂಜ್ ಮಾಡಿ ಅಂತಂದ್ರೆ ಅವರಿಗೆ ಬಿಸ್ನೆಸ್ ಕೂಡ ಒಂದು ಹಿನ್ನಡೆ ಆಗೋದ ಒಂದು ಆತಂಕ. ಓಕೆ, ಫೈನ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರಾಗಿರುವಂತಹ ಅನಿಲ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಅವರೇ, ಒಂದು ಸರ್ಕಾರ ಒಂದು ಚಿಂತನೆಯನ್ನ ಮಾಡ್ಕೊಳ್ತಾ ಇದೆ ಅಂದ್ರೆ ಈ ರೀತಿ ಆದೇಶ ತರಬೇಕು ಅಂತ ಹೇಳಿ, ಅಂದ್ರೆ ದೇವರ ಹೆಸರನ್ನ ಇಟ್ಕೊಂಡು ಮಟನ್ ಶಾಪ್ಗಳಾಗಿರ್ಬೋದು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಯಾರಿಡ್ತಾರೆ ಆ ತರ ಇಡಬಾರ್ದು ಅನ್ನುವಂತಹ ಒಂದು ಚಿಂತನೆಯನ್ನ ಚಿಂತನೆಯನ್ನ ಕೈಗೊಂಡಿದೆ, ಏನ್ ಹೇಳಕ್ ಬಯಸ್ತೀರಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಅನಿಲ್ ಅವರೇ? ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸಲ್ಲ, ಬ್ರೇಕ್ ಆಗ್ತಿದೆ ಸ್ವಲ್ಪ. ನೆಟ್ವರ್ಕ್ ಇರೋ ಪ್ಲೇಸ್ ಬಂದು ಮಾತಾಡ್ತೀರಾ?
ಅವರ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಬರುವಂತಹ ಪ್ರಕಾರ ನಿರ್ಧರಿಸಿಕೊಳ್ತಾ ಇದೆ. ಅವರವರ ನಂಬಿಕೆಗಳು, ಅವರವರ ನಂಬಿಕೆ ಮೇಲೆ ಇದನ್ನ ಹೆಸರಿಟ್ಕೊಂಡಿರ್ತಾರೆ. ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು ಅಂತ ನಿಯಂತ್ರಣ ತಂದ್ರೆ ಈ ಅವರ ನಮ್ಮ ಸ್ವತಂತ್ರವನ್ನೇ ಕಿತ್ಕೊಂಡಂಗೆ ಆಗ್ತದೆ. ಏನೇ ಅಂದ್ರೆ ದೇವರ ಹೆಸರುಗಳನ್ನು ಇಟ್ಟಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇದೆಲ್ಲೋ ಮುಜುಗರಕ್ಕೆ ಒಳಗಾಗುವಂತಹ ಸನ್ನಿವೇಶ ಅಂತ ಹೇಳಿ ಯೋಚನೆ ಆಗ್ತಾ ಇದೆ, ಆ ತರದ ಒಂದು ಚಿಂತನೆ ಇದೆ ಅಂತ ಹೇಳಿ. ಹಾಗಂತ ಹೇಳಿದಾಗ ಈಗ ಜೂಜಿದಕ್ಕೆ ರೇಸ್ ಕೋಸ್ಗೆ ಮತ್ತಿಂತವನ್ನೆಲ್ಲ ತೆಗೆದವರಲ್ಲ. ಫಸ್ಟ್ ದೇವರ ನಂಬಿಕೆ, ಇದು ವೈಯಕ್ತಿಕ ವಿಚಾರ, ಅದು ಬೇರೆನೆ ಇದು ಬೇರೆನೆ ಅಂತ ಹೇಳ್ತಿದ್ದೀರಿ. ಎಲ್ಲವನ್ನು ಅವ್ರವ್ರ ವೈಯಕ್ತಿಕ ವಿಚಾರಗಳು, ಕೆಲವರಿಗೆ ನಂಬಿಕೆ ಇದೆ, ಕೆಲವರಿಗೆ ದೇವರ ಇಲ್ಲ ಅನ್ನೋ ನಂಬಿಕೆ ಇದೆ. ಅವ್ರು ಮಾಡೋ ಕೆಲಸ ಕಾರ್ಯಗಳೇ ದೇವರು, ಅವ್ರು ಮಾಡೋ ಒಳ್ಳೆ ಕೆಲಸಗಳೇ ದೇವರು ಅನ್ಕೊಂಡಿದ್ದಾರೆ. ಯಾರು ದೇವರನ್ನ ನೋಡಿಲ್ಲ, ನಾವು ಮಾಡ್ತಾರಂತ ಕೆಲಸ ಕಾರ್ಯಗಳ ದೇವರ ಹೆಸರುಗಳಿದಾವಲ್ಲ, ಯಾರು ಹಿಂದೆ ಯಾರು ಬರ್ದಿಟ್ಟು ಹೋಗಿಲ್ಲ ಅಥವಾ ದೇವರುಗಳೆಲ್ಲ ಯಾರು ಇಷ್ಟನ ಅವರೆಲ್ಲ ಓದ್ತೇನಲ್ಲ. ಓಕೆ ಫೈನ್, ಥ್ಯಾಂಕ್ ಯು ಅನಿಲ್ ಅವರು ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.